ओम श्री गुरु बसवलिंगाय नमः ओम नमः शिवाय सर्वरिगू भक्तिय क्षणार्थे नानु निम्म योग गुरु वैद्य श्री चन्नबसवण श्रीगंगा योग निसर्ग चिकित्सा हागू आयुर्वेद संशोधना केंद्र बेंगळूरु हुब्बळ्ळि मत्तु धारवाड तम्मेल्लरिगू आयुर्वेद टिप्स इन कन्नड यूट्यूब चानल गे भक्तिय स्वागत आत्मीयरे ई दिनद संचिकेयल्लि बेळग्गे बेग एळ्ळोदरिंद आगतक्कंत लाभगळन्नु कुरितागि माहितिगळन्नु नोडोण ಭಾರತ ಅಂತ ಹೇಳಿದ್ರೆ ಇದು ಕೇವಲ ಒಂದು ದೇಶವಲ್ಲ ಇದು ಕೇವಲ ಒಂದು ಕೋಶವಲ್ಲ ಭಾರತ ಅಂತ ಹೇಳಿದ್ರೆ ಇದು ಆತ್ಮಶಕ್ತಿ ಇದ್ದಂಗೆ ಪ್ರಪಂಚವನ್ನ ಸಂಪೂರ್ಣವಾಗಿ ಒಂದು ದೇಹಕ್ಕೆ ಹೋಲಿಸಿದ್ರೆ ಆ ಪ್ರಪಂಚದ ಹೃದಯ ಯಾವುದಾದರೂ ಇದ್ದರೆ ಅದು ಭಾರತ ಭಾರತ ಅಂತ ಹೇಳಿದ್ರೆ ಉತ್ಪತ್ತಿ ಭಾರತದ ಶಬ್ದ ಬ್ರೂ ಅಂತಕಂತ ಧಾತುವಿನಿಂದ ಆಗಿದೆ ಬ್ರೂ ಅಂದ್ರೆ ಪ್ರಕಾಶಿಸು ಬೆಳಕು ತ್ಯಾಗ ಸಹನೆ ಪ್ರೀತಿ ವಿಶ್ವಾಸ ಕರುಣೆ ಶಕ್ತಿ ಅಂತ ಅರ್ಥ ಆಗುತ್ತೆ ಹೀಗೆ ಭಾರತೀಯರು ಅಂತಕಂತ ಒಂದು ಹೆಮ್ಮೆ ನಮಗೆ ಇರಬೇಕು ಯಾಕಂದ್ರೆ ನಮ್ಮ ಹಿರಿಯರು ಸಂತರು ಶರಣರು ತಪಸ್ವಿಗಳು ಜ್ಞಾನಿಗಳು ಆಂತರಿಕ ಸಾಧನೆಯನ್ನು ಮಾಡಲಿಕ್ಕೆ ಮಧ್ಯಾಹ್ನ 12 ಗಂಟೆ ಏಳ್ತಾ ಇರಲಿಲ್ಲ ಬೆಳಗ್ಗೆ ಸುಪ್ರಭಾತ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ತಾ ಇದ್ದರು ಈ ದೇಶದಲ್ಲಿ ವಿವೇಕಾನಂದರಾದರು ಈ ದೇಶದಲ್ಲಿ ರಮಣ ಮಹರ್ಷಿಗಳಾಗಿ ಹೋದರು ಈ ದೇಶದಲ್ಲಿ ತುಕಾರಾಮರಾಗಿ ಹೋದರು ಈ ದೇಶದಲ್ಲಿ ಕನಕದಾಸರು ಪುರಂದರದಾಸರು ಬಸವಣ್ಣನವರು ಅಕ್ಕಮಹಾದೇವಿ ಎಲ್ಲಮ್ಮ ಪ್ರಭುಗಳನ್ನು ಒಳಗೊಂಡು ಸಾವಿರಾರು ಶರಣರು ಈ ದೇಶದಲ್ಲಿ ಆಗಬಹುದು ಹರಳಯ್ಯ ಮಧುವರಸ ಡೋಹಾರ ಕಕ್ಕಯ್ಯ ನೂಲಿಯ ಚಂದಯ್ಯ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಸಮಗಾರ ಹರಳಯ್ಯ ಅಸಂಖ್ಯಾತ ಶರಣರಾಗಬಹುದು ಆತ್ಮ ತತ್ವದಲ್ಲಿ ಅದ್ಭುತವಾಗಿರತಕ್ಕಂತ ಶಕ್ತಿಯಿಂದ ಸ್ವಯಂ ಪರಿವರ್ತನೆಯಾಗಿ ಸಮಾಜವನ್ನು ಕೂಡ ಪರಿವರ್ತನೆ ಮಾಡಿ 12ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯವನ್ನು ಕಟ್ಟಿದರು ಇದನ್ನ ಕಟ್ಟಲಿಕ್ಕೆ ಶಕ್ತಿ ಯಾವುದಾಗಿತ್ತು ಮೂಲ ಶಕ್ತಿ ಅಂದ್ರೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಗಳೆಲ್ಲ ದೇವ ಪೂಜೆಯ ಮಾಟ ದುರಿತ ಬಂಧನ ದೂಟ ಶಂಭು ನಿಮ್ಮಯ ನೋಟ ತೆರೆಹಿಂಗದ ಕಣ್ಬೇಟ ಸದಾ ಸನ್ನಿಹಿತವಾಗಿ ನಂಬುವುದು ಶರಣೆಂಬುವುದು ಕೂಡಲ ಸಂಗಮ ದೇವರ ಕೂಡುವ ಕೂಟ ಆತ್ಮದಲ್ಲಿ ಪರಮಾತ್ಮನ ನೆಲೆಯನ್ನು ಕಂಡುಕೊಳ್ಳುವುದು ಆತ್ಮದಲ್ಲಿ ಪರಮಾನಂದದ ಸುಖವನ್ನು ಅನುಭವಿಸುವುದು ಯಾವುದರಿಂದ ಅಂದರೆ ಬೆಳಗ್ಗೆ ಬೇಗ ಏಳೋದರಿಂದ ಇದು ಆಧ್ಯಾತ್ಮಿಕ ವಿಚಾರ ಆಯಿತು ಬೆಳಗ್ಗೆ ಬೇಗ ಏಳೋದರಿಂದ ಜೀವಶಕ್ತಿ ವೃದ್ಧಿ ಆಗುತ್ತೆ ಜೀವಶಕ್ತಿ ವೃದ್ಧಿ ಆದರೆ ಮನುಷ್ಯನಿಗೆ 100ಕ್ಕೂ ಅಧಿಕ ವರ್ಷ ಬಾಳುವ ಶಕ್ತಿ ಬರ್ತದೆ ಒಂದು ಸರಿ ಹುಟ್ಟಿದೇವೆ ಯಾರಿಗೆ ತಾನೇ ಹೆಚ್ಚು ಆಯಸ್ಸುಗಳವರೆಗೂ ಬಾಳಲಿಕ್ಕೆ ಇಚ್ಛೆ ಇಲ್ಲ ಹೇಳಿ ನೋಡೋಣ ಯಾರು ನಾನು 50 ವರ್ಷಕ್ಕೆ 40 ವರ್ಷಕ್ಕೆ ಸಾಯಬೇಕಂತ ಯಾರಿಗಾದರೂ ಇಚ್ಛೆ ಇದೆಯಾ 100 ವರ್ಷ ಬಾಳುವ ಇಚ್ಛೆ ಇಲ್ವಾ ನಮಗೆ ಹಾಗೆ ಬಾಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿರತಕ್ಕಂಥ ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡ್ಕೊಳ್ಬೇಕು ಮನುಷ್ಯನ ಆಯಸ್ಸನ್ನು ವೃದ್ಧಿ ಮಾಡತಕ್ಕಂಥ ಶಕ್ತಿ ಸುಪ್ರಭಾತ ಸಮಯಕ್ಕಿದೆ ನೀವು ಬೆಳಗ್ಗೆ ಬೇಗ ಎದ್ದರೆ ನಿಮ್ಮ ಆಯಸ್ಸು ವೃದ್ಧಿಯಾಗುವುದು ಪಕ್ಕ ಹಿಂದಿನ ಜನ 100 ವರ್ಷ ಬದುಕ್ತಿದ್ರು 100 ವರ್ಷ ಬದುಕ್ತಿದ್ರು 100 ವರ್ಷ ಬದುಕ್ತಿದ್ರು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಹಿಂದಿನ ಜನ ಬೆಳಗ್ಗೆ ಬೇಗ ಎದ್ದು ಕೃಷಿ ಕೃತ್ಯ ಕಾಯಕ ಮಾಡುತ್ತಾ ಇದ್ದರು ವಿಭಿನ್ನವಾಗಿರತಕ್ಕಂತ ಕುಂಬಾರ ಗಡಿಗೆ ಮಾಡುತ್ತಾ ಇದ್ದ ಕಂಬಾರ ತನ್ನ ಉದ್ಯೋಗ ಮಾಡುತ್ತಾ ಇದ್ದ ನೇಕಾರ ತನ್ನ ಉದ್ಯೋಗ ಮಾಡುತ್ತಾ ಇದ್ದ ಅಲ್ವಾ ಚಪ್ಪಲಿ ಹೊಲಿಯೋದ್ರಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ತಾಂತ್ರಿಕವಾಗಿರ್ತಕ್ಕಂಥ ಕೆಲಸವನ್ನು ಯಾಂತ್ರಿಕವಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ಪೂರ್ವಜರು ಬೆಳಗ್ಗೆ ಬೇಗ ಎದ್ದೇ ಮಾಡ್ತಾ ಇದ್ರು ಅದಕ್ಕಾಗಿ ಭಾರತದಲ್ಲಿ ಆಧ್ಯಾತ್ಮ ಹುಟ್ಕೊಳ್ತು ಶ್ರಮಜೀವಿಗಳು ಏನಿದಾರಲ್ಲ ಈ ಶ್ರಮಜೀವಿಗಳು ಭಾರತದ ಆಧಾರ ಆ ಶ್ರಮದಿಂದ ಆಗ್ತಕ್ಕಂಥ ಉತ್ಪತ್ತಿಯಿಂದ ಭಾರತ ಆವಾಗ ವಿಶ್ವಗುರು ಆಗ್ತಿತ್ತು ವಿಶ್ವದಲ್ಲಿ
भारत वस्तु रफ्तु आगतकू सुमार मुखाल भाग इतना नोड़ी भारत मसाले पदार्थगे बेले बंगारदिंत बेले नम मसाले पदार्थ तेजी अद्कि दुडिवल बंगार कोता अदे भारत अस्ो बंगार अस्ो कोले लूटी हड़द्रू कूड़ा भारत बंगार जास्त याकंद्रे भारत ऐन बेदीरतक अली मस्लिन बटे अंत रेडी नम देश अगर दुड सीर सण मैच बॉक्सली हाकि पैक अंत वो टेक्नलजी भारत टेक्नलजी बरली ऐन कारण नावे विमान कंडिड़ा राइट ब्रदर्स अंत हेते आ राइट ब्रदर्स हुटोदिंत मदलू कूड़ा भारत विमान कंडिड़ शिवकर् बापूजी तलपदे अंत भारत महाराष्ट्र व्यक्तियों और विथट फैलेट विमान हाराटम राइट ब्रदर्स आव तंत्रज्ञान तेजक होगी विमान कंडिड़ अरे फस्ट प्रप्रथम पुष्पक विमान आगेबू विमान आगेबू अब उदय आगदू आ तंत्रज्ञान भारत इले कूतको आकाशकायवेंत आर्यभट अद्क यहा तंत्रज्ञान आध्यात्मिक तंत्रज्ञान यह आत्मदरतक शक्तिया अरतुक मनुष्य विश्वमानवन आते अलम प्रभु योमकाय बसवण्णनवर सामाजिक आव क्रांति शक्ति आत्मशक्त मुख्य कारण अल्वा आत्मशक्ति प्रधानवारतक कारण शरणरेलू बेगे बेग ए शिवयोग साधन नहीं कड़े बेग ए साधन योग साधन आध्यात्मिक साधन अंतरा शिवनिहन हे हाल तुप इत कटली बैंकी कल होे अंतरा शिव अनुभवसुंतर योग साधने वे दारी नम आत्मशक्त हेच्चे जीवशक्तिया हेच्चे मनस्सन स्वच्छगे बेगे बेगे आत्मशक्ति जीवशक्ति मनस्स स्वच्छवाद मनुष्यन यहा तापत्रू बर आरोग्यद तापत्र बरक साधने ना दुड़ी हण सुमार मुक्कालक्किंत भाग आस्पत्र औषधि खर्चाता है अदर बदलागी बेळगे नीवु बेग एद्रे निम्मल्लि आ ओंदु रोगगळ बाधेने निमगे बरुत्तल्ल बेळगे बेग एद्रे ला आफ् अट्राक्षन अंत इरुत्तदे विश्वशक्ति नम्म आत्मशक्ति एनागुत्ते विलीन आगुत्तदे विश्वशक्ति जोतेगे नम्म आत्मशक्ति एनागुत्ते अंत हेळिद्रे सेरिकोळ्ळुत्तदे हागे नावु आत्मदल्लि माडिरतक्कंत आत्म संकल्प मनस्संकल्प आ विश्वशक्तिगे बेग होगि तल्पतवे आ विश्वशक्त नम कार्य साधने के सहकार नावे संकल्प सिद्धिया ना वो मने कटे कार तक तुम कष्टपड़ती आगोद बेगे बेग एद नम एलाइकेड़ीर्तवे नम आरोग्य अत्यद्भुत मत मन जगू व्याज्यू मानसिक मनो मनस्तापू इवेल्लव कूड़ा संपूर्णवागी इरोदे इल्ल बेळगे बेग एद्रे याकंद्रे मिस अंडरस्टैंडिंग होरटोग बिडुत्तदे बेळगे बेग एद्रे हागागी मने मनगळन्न आरोग्यवंतवागिरिसलिक्के बेळगे बेग इरबेकु सूर्य उदयवाद नंतर यारु एळ्तारे अवर जीवनदल्लि यावत्तु सुख शांति नेम्मदि आरोग्यवन्न पडिलिक्के साध्यविल्ल सुख शांति नेम्मदि आरोग्य इल्लदिरतक्कंत जीवन अदु जीवनवे इल्ल अदु नरक अदक्के ओंदु प्रतिज्ञेयन्न नीवु माडि अट्लीस्ट बेळग्गे 3 गंटेगे 4 गंटेगे कोने पक्ष 5 गंटेगे अदरू हेळक प्रयत्न माडि मोदलने ब्राह्मी मुहूर्त 3:20-3:40 एरडने ब्राह्मी मुहूर्त 3:40-4:40 मूरने ब्राह्मी मुहूर्त 4:40-5:40 वरेगे इरुत्तदे ಅದ್ಭುತವಾಗಿರತಕ್ಕಂತದ್ದು 3:20 3:40 ಯಾರು ಸಾಧನೆ ಮಾಡುತ್ತಾರೆ ಅವರ ಜೀವನದಲ್ಲಿ ಅವರು ಸ್ವಯಂ ದೇವರಾಗಿ ಬಿಡುತ್ತಾರೆ ದೈವ ಶಕ್ತಿಯನ್ನು ಪಡೆದಿರತಕ್ಕಂತ ಮಹಾನ್ ಶರಣ ಆಗ್ತಾರೆ ಅಂತ ಅದ್ಭುತವಾಗಿರತಕ್ಕಂತ ಚೈತನ್ಯ ಶಕ್ತಿಯನ್ನು ನಮ್ಮಲ್ಲಿ ಕ್ರಿಯಾಶೀಲಗೊಳಿಸಿಕೊಳ್ಳಬೇಕು ಅಂದ್ರೆ ಬೆಳಗ್ಗೆ ಬೇಗ ಏಳಬೇಕು ಬೆಳಗ್ಗೆ ಬೇಗ ಎದ್ದವರಿಗೆ
ದೈಹಿಕ ಮಾನಸಿಕ ಭಾವನಾತ್ಮಕ ರೋಗಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ ಬೆಳಗ್ಗೆ ಬೇಗ ಎದ್ದರೆ ವಾತ ಪಿತ್ತ ಕಫ ವಿಕಾರಗಳು ಬ್ಯಾಲೆನ್ಸ್ ಆಗ್ತವೆ ಪಂಚ ಪ್ರಾಣ ಪಂಚ ಉಪಪ್ರಾಣಗಳು ಬ್ಯಾಲೆನ್ಸ್ ಆಗಿ ಕ್ರಿಯಾಶೀಲವ ಕೆಲಸ ಮಾಡುತ್ತವೆ ಸಪ್ತ ಧಾತುಗಳು ಕ್ರಿಯಾಶೀಲವ ಕೆಲಸ ಮಾಡುತ್ತವೆ ಶರೀರದ ಕ್ರಿಯಾಶಾಸ್ತ್ರ ರಚನಾಶಾಸ್ತ್ರ ಕ್ರಿಯಾಶೀಲವಾಗಿರುತ್ತದೆ ಶರೀರದ ರಚನಾಶಾಸ್ತ್ರ ಅಂತ ಹೇಳಿದ್ರೆ ಎನಾಟಮಿ ಕ್ರಿಯಾಶಾಸ್ತ್ರ ಅಂದ್ರೆ ಫಿಸಿಯಾಲಜಿ ಇದೆಲ್ಲವೂ ಕೂಡ ಪ್ರಕೃತಿಗೆ ಒಂದು ಒಂದು ವ್ಯವಸ್ಥೆಯಲ್ಲಿ ಅದು ಸೇರಿಕೊಂಡು ಗಟ್ಟಿಯಾಗಿ ನಮ್ಮ ಜೀವನವನ್ನ ಅತ್ಯಂತ ಸಂತೋಷದಾಯಕವಾಗಿರತಕ್ಕಂತ ವ್ಯವಸ್ಥೆಗೆ ಬರ್ತದೆ ಹಾಗೇನೇ ಜೀವ ಶಕ್ತಿ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ಜೀವ ಶಕ್ತಿಯನ್ನು ಸಮಾಜಕ್ಕೆ ಒಳಿತಾಗುವಂತೆ ಬಳಸಿಕೊಳ್ಳತಕ್ಕಂತ ಒಂದು ಆಧ್ಯಾತ್ಮಿಕ ಮನೋಧರ್ಮ ನಮ್ಮಲ್ಲಿ ಬರ್ತದೆ ಸ್ವಾರ್ಥದಿಂದ ನಿಸ್ವಾರ್ಥ ಭಾವನೆಗೆ ನಾವು ತಿರುಗುತ್ತೇವೆ ಸ್ವಯಂ ಕಲ್ಯಾಣ ಆಗುತ್ತೆ ದೇಶದ ಕಲ್ಯಾಣ ಆಗುತ್ತೆ ದೇಶ ಮತ್ತೆ ವಿಶ್ವಗುರು ಆಗುತ್ತೆ ನಮ್ಮ ಮನೆ ಅದ್ಭುತವಾಗಿರತಕ್ಕಂತ ಮಹಾಮನೆ ಆಗ್ತವೆ ಗುರು ಮನೆ ಆಗ್ತವೆ ದೇವ ಮನೆ ಆಗ್ತವೆ ಮನೆ ಮಹಾಮನೆ ಆಗಬೇಕು ಮನೆಯೇ ಗುರು ಮನೆ ಆಗಬೇಕು ಮನೆ ಶಿವ ಮನೆ ಆಗಬೇಕು ಈಗೆಲ್ಲ ಮನೆ ಶವ ಮನೆ ಆಗಿದೆ ಯಾರು ಬೆಳಗ್ಗೆ ಲೇಟ್ ಆಗಿ ಹೇಳ್ತಾರೆ ಅದು ಶಿವ ಮನೆ ಅಲ್ಲ ಶವ ಮನೆ ಸತ್ತ ಹೆಣಗಳು ಬಿದ್ದಂಗೆ ಬಿದ್ದಿರ್ತಾರೆ ಹಾಗೆ ಆ ಮನೆಯಲ್ಲಿ ಯಾವುದೇ ರೀತಿಯಾಗಿರತಕ್ಕಂತ ಪಾಸಿಟಿವ್ ವೈಬ್ರೇಷನ್ ಇಲ್ಲದೆ ಆ ಮನೆ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಶಕ್ತಿಹೀನವಾಗಿರತಕ್ಕಂತ ಒಂದು ಮನೆ ಆಗ್ತದೆ ಆ ಒಂದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಬೆಳಗ್ಗೆ ಬೇಗ ಏಳೋಣ ರಾತ್ರಿ ಬೇಗ ಮಲ್ಕೊಳ್ಳೋಣ ಅಂತಕ್ಕಂತ ಮಾಹಿತಿಯನ್ನು ಕೊಡ್ತಾ ಸರ್ವ ರೋಗಗಳಿಗೂ ಪರಿಹಾರ ಪಡ್ಕೊಳ್ಳಬೇಕಂದ್ರೆ ಬೆಳಗ್ಗೆ ಬೇಗ ಏಳಿ ಯಾವುದೇ ರೋಗ ಇರಲಿ ಬಿ ಪಿ ಶುಗರ್ ಆರ್ಥರೈಟಿಸ್ ಕೊಲೆಸ್ಟ್ರಾಲ್ ಥೈರಾಯ್ಡ್ ನೂರಾರು ರೋಗಗಳು ಬರದಂತೆ ನಾವು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಬೇಗ ಏಳಿ ಈ ಮಾಹಿತಿ ತಮಗೆ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲಿ ಪೇಜ್ ಇದೆ ಅಲ್ಲೂ ಕೂಡ ತಾವು ನಮ್ಮನ್ನು ಲೈಕ್ ಮಾಡ್ಬೋದು ಅಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಭಕ್ತಿಯ ಶರಣಾರ್ಥಿ